ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ಒಳ್ಳೆ ಫರ್ಟಿಲೈಸರ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಫರ್ಟಿಲೈಸರ್ನ ನಿಮ್ಮ ಗಿಡಗಳಿಗೆ ನೀವು ಹಾಕೋದ್ರಿಂದ ತುಂಬ ಚೆನ್ನಾಗಿ ಸೊಂಪಾಗಿ ಬೆಳೆಯುತ್ತೆ ಗಿಡಗಳು ಹಾಗೆ ಗಿಡಗಳಲ್ಲಿ ಹೆಚ್ಚು ಹೆಚ್ಚು ಹೂವು ಬಿಡೋದಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ ಇದು ಲಿಕ್ವಿಡ್ ಫರ್ಟಿಲೈಸರ್ ತುಂಬ ಸರಳವಾಗಿ ಮನೆಯಲ್ಲೇ ತಯಾರಿಸ್ಕೊಂಬೋದಾದಂತಹ ಒಂದು ಲಿಕ್ವಿಡ್ ಫರ್ಟಿಲೈಸರ್ ನೀವು ಮನೆಯಲ್ಲಿ ಯೂಸ್ ಮಾಡಿ ಬಿಸಾಕುವಂಥ ವಸ್ತುಗಳಲ್ಲಿ ಈ ಒಂದು ಫರ್ಟಿಲೈಸರ್ನ ಮಾಡಬಹುದು ಹಾಗೆ ಈ ಫರ್ಟಿಲೈಸರ್ನ ನೀವು ಗಿಡಗಳಿಗೆ ಹಾಕೋದ್ರಿಂದ ತುಂಬಾ ಹೆಚ್ಚು ಹೆಚ್ಚಾಗಿ ಹೂಗಳು ಬಿಡುತ್ತೆ ಹಾಗೆ ಬೇರೆ ಫರ್ಟಿಲೈಸರ್ ಥರ ಲೇಟಾಗಿ ರಿಸಲ್ಟ್ ಕೊಡೋದಿಲ್ಲ ಲಿಕ್ವಿಡ್ ಫರ್ಟಿಲೈಸರ್ ಆಗಿರೋದ್ರಿಂದ ತುಂಬಾ ಬೇಗನೆ ಈ ಬೇರುಗಳಿಗೆ ಇಳಿದು ಬೇಗ ದೊಡ್ಡದಾಗೋದಾಗಿರ್ಬೋದು ಅಥವಾ ಹೂ ಬಿಡೋದಾಗಿರ್ಬೋದು ಆಗತ್ತೆ ಹಾಗಾದ್ರೆ ಬನ್ನಿ ಇದನ್ನ ಯಾವ ರೀತಿ ತಯಾರಿಸೋದು ಅಂತ ನೋಡ್ಕೊಂಡು ಬರೋಣ ಮೊದಲನೇದಾಗಿ ಈ ಒಂದು ಫರ್ಟಿಲೈಸರ್ ಮಾಡೋದಕ್ಕೆ ನಿಮಗೆ ಒಂದು ಖಾಲಿ ಬಕೆಟ್ ಆಗಲಿ ಅಥವಾ ಯಾವುದಾದ್ರೂ ಒಂದು ಕಂಟೈನರ್ ಆಗಲಿ ಬೇಕಾಗುತ್ತೆ ತೂತಾಗಿರ್ಬೋದು ಬಾರ್ದಷ್ಟೇ ಇವಾಗ ಇದಕ್ಕೆ ನಾನು ಕಲೆಕ್ಟ್ ಮಾಡಿ ಅಂತ ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಸಿಪ್ಪೆಗಳನ್ನ ಒಂದು ಕವರಲ್ಲಿ ಸುಮಾರು ಒಂದು ವಾರದಿಂದ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ ಮನೆಯಲ್ಲಿ ಹೆಚ್ಚಾಗಿ ಬಳಸುವಂಥ ತರಕಾರಿ ಅಂದರೆ ಇದೆ ಅಲ್ವಾ ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಇವಾಗ ಆ ಸಿಪ್ಪೆಗಳನ್ನ ಈ ಒಂದು ಬಕೆಟಲ್ಲಿ ಹಾಕೋತಾ ಇದ್ದೀನಿ ಈರುಳ್ಳಿ ಸಿಪ್ಪೆಗಳು ಹಾಗೆ ಬೆಳ್ಳುಳ್ಳಿ ಸಿಪ್ಪೆಗಳಲ್ಲಿ ತುಂಬ ನ್ಯೂಟ್ರಿಷನ್ ಮಿನರಲ್ಸ್ ಗಿಡಗಳಿಗೆ ಸಿಗುತ್ತೆ ಇವಾಗ ತರಕಾರಿ ಸಿಪ್ಪೆ ಬೇರೆ ಈ ಥರ ತರಕಾರಿ ಸಿಪ್ಪೆ ಸೊಪ್ಪುಗಳನ್ನು ಸಹ ಇದಕ್ಕೆ ಕಟ್ ಮಾಡಿ ಹಾಕೊಂಡಿದ್ದೀನಿ ಆನಂತರ ಇವಾಗ ನಾನು ಅಕ್ಕಿ ತೊಳೆದು ನೀರು ಹಾಗೆ ಒಂದು ಕೊಳ್ಟೋಗಿರೋಂಥ ಟೊಮೊಟೊ ಅದನ್ನೆಲ್ಲನೂ ಇವಾಗ ಈ ಬಕೆಟ್ ಒಳಗಡೆ ಹಾಕ್ತಾಯಿದ್ದೀನಿ ತೊಳೆದಿರೋ ಅಂಥ ಬೇಳೆಕಾಳು ಅಥವಾ ಅಕ್ಕಿ ತೊಳೆದಿರೋಂಥ ನೀರು ಎಲ್ಲನೂ ಸೇರಿಸಿದ್ರೆ ತುಂಬಾ ಒಳ್ಳೆಯದು ಅಥವಾ ಅದಿರಲಿಲ್ಲ ಅಂತಂದರೆ ಬರೀ ನೀರನ್ನೇ ಸಹ ನೀವು ಇದಕ್ಕೆ ಸೇರಿಸ್ಬೋದು ನೋಡಿ ಇವಾಗ ನಾನು ಮಾಮೂಲಿ ನೀರನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಇವಾಗ ನೋಡಿ ಎಲ್ಲನೂ ಈ ಬಕೆಟ್ ತುಂಬ ತುಂಬಿದ್ದೀನಿ ಸ್ವಲ್ಪ ನೀರಿಗೆ ನೀವು ಮಾಡಿಕೊಂಡ್ರೆ ನೀವು ಲಿಕ್ವಿಡ್ ಫರ್ಟಿಲೈಸರ್ ಹಾಕುವಾಗ ಬೇರೆ ನೀರನ್ನೇ ಮಿಕ್ಸ್ ಮಾಡಿಕೊಂಡು ಹಾಕಬೇಕಾಗುತ್ತೆ ಯಾಕಂದರೆ ತುಂಬ ಸ್ಟ್ರಾಂಗಾಗಿರುತ್ತೆ ಅದಕ್ಕೆ ನಾನು ಮುಂಚೆಯೇ ಜಾಸ್ತಿ ನೀರನ್ನು ಹಾಕಿ ಇದನ್ನು ಮುಚ್ಚಿಡ್ತಾಯಿದ್ದೀನಿ ಮುಚ್ಚಿಡೋದಕ್ಕಿಂತ ಮುಂಚೆ ಸ್ವಲ್ಪ ಇದನ್ನು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಒಂದು ಕೋಲು ಅಥವಾ ಏನಾದರೂ ಉದ್ದಕ್ಕಿರೋ ಅಂಥದ್ದನ್ನು ಉಪಯೋಗಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದರಲ್ಲಿರೋ ಅಂಥ ರಸನೆಲ್ಲ ಅದರೊಳಗಡೆ ಬಿಟ್ಕೊಳ್ಬೇಕು ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು ಒಂದು ದಿನ ಆಗಿರ್ಬೋದು ಅಥವಾ ಎರಡು ದಿನ ಆಗಿರ್ಬೋದು ಮುಚ್ಚಿ ಎತ್ತಿಡಿ ಮುಚ್ಚಿ ಎತ್ತಿಡಲಿಲ್ಲ ಅಂತಂದರೆ ಅದರ ಸ್ವಲ್ಪ ಸ್ಮೆಲ್ಲು ಬರುತ್ತೆ ಹಾಗಾಗಿ ಸೊಳ್ಳೆಗಳು ನೊಣಗಳ ಕಾಟ ಹೆಚ್ಚಾಗುತ್ತೆ ಹಾಗಾಗಿ ಲಿಡ್ ಅಂಥ ಒಂದು ಟಬ್ಬನ್ನಾಗಲಿ ಅಥವಾ ಒಂದು ಬಕೆಟನ್ನಾಗಲಿ ನೀವು ತಗೊಳ್ಬೇಕಾಗತ್ತೆ ಈ ಒಂದು ಫರ್ಟಿಲೈಸರ್ ಮಾಡೋದಕ್ಕೆ ನೋಡಿ ಈ ರೀತಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು ಇಪ್ಪತ್ತ್ನಾಲ್ಕು ಗಂಟೆ ಆಗಲಿ ಅಥವಾ ಎರಡು ದಿನ ನಲವತ್ತೆಂಟು ಗಂಟೆಗಳ ಕಾಲ ಇದನ್ನು ಎತ್ತಿಡಬೇಕಾಗತ್ತೆ ನೋಡಿ ಇವಾಗ ನಾನು ಎರಡು ದಿನ ಇದನ್ನು ಹಾಗೆ ಎತ್ತಿಟ್ಟಿದ್ದೆ ಇವಾಗ ಓಪನ್ ಮಾಡಿ ನೋಡ್ತಾ ಇದ್ದೀನಿ ಚೆನ್ನಾಗಿ ಅದು ಅರ್ಧ ಕೊಳ್ತಿದೆ ಚೆನ್ನಾಗಿ ಅದರ ರಸನೆಲ್ಲ ನೀರೊಳಗಡೆ ಬಿಟ್ಕೊಂಡಿದೆ ಇವಾಗ ಮತ್ತೆ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಒಂದ್ಸಲ ನೀರಿನ ಕಲ್ಲರ್ ನೋಡ್ಬೋದು ನೀವು ಯಾವ ರೀತಿ ಚೇಂಜ್ ಆಗಿದೆ ಅಂತಂದ್ಬಿಟ್ಟು ಇವಾಗ ಆ ಈರುಳ್ಳಿ ಸಿಪ್ಪೆ ಹಾಗೆ ಬೆಳ್ಳುಳ್ಳಿ ಸಿಪ್ಪೆ ಮತ್ತು ಬೇರೆ ನಾವೇನು ತರಕಾರಿ ಸಿಪ್ಪೆಗಳನ್ನ ಹಾಕಿದ್ವಲ್ಲ ಅದರಲ್ಲಿರೋವಂಥ ಪೋಷಕಾಂಶಗಳನ್ನೆಲ್ಲ ಇವಾಗ ಅದು ನೀರಿನಲ್ಲಿ ಬಿಟ್ಕೊಂಡಿದೆ ಇವಾಗ ಈ ನೀರನ್ನು ನಾವು ಗಿಡಕ್ಕೆ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ರಿಸಲ್ಟ್ ಅನ್ನೋದು ನಮಗೆ ಸಿಗುತ್ತೆ ಆ ಸಿಪ್ಪೆಗಳ ಸಮೇತನೂ ಕೂಡ ನೀವು ಹಾಕ್ಬೋದು ಆದರೆ ಏನು ಪ್ರಾಬ್ಲಮ್ ಅಂತಂದರೆ ಆ ಸಿಪ್ಪೆಗಳ ಸಮೇತ ನೀವು ಹಾಕಿಬಿಟ್ರೆ ಸೊಳ್ಳೆ ನೊಣ ಎಲ್ಲ ಅದ್ರ ಮೇಲೆ ಕೂತ್ಕೊಳ್ಳುತ್ತೆ ಹಾಗಾಗಿ ಬರೀ ನೀರನ್ನು ನೀವು ತೇಲ್ಸ್ಕೊಂಡು ತಗೊಂಡು ಗಿಡಗಳಿಗೆ ಹಾಕ್ಬೋದು ಅಥವಾ ಸೋಸಿ ಕೂಡ ನೀವು ಆ ಗಿಡಗಳಿಗೆ ಬರೀ ನೀರನ್ನು ಹಾಕ್ಬೋದು ಮಿಕ್ಕಿರೋ ಅಂಥ ಈರುಳ್ಳಿ ಸಿಪ್ಪೆ ಬೆಳ್ಳುಳ್ಳಿ ಸಿಪ್ಪೆ ಹಾಗೆ ತರಕಾರಿ ಸಿಪ್ಪೆಗಳನ್ನು ನೀವು ಕಾಂಪೋಸ್ಟ್ ಮಾಡೋದಕ್ಕೆ ಹಾಕ್ಕೊಳ್ಬೋದು ಯಾಕಂದರೆ ಅರ್ಧ ಕೊಳ್ತಿರೋದ್ರಿಂದ ಮತ್ತೆ ಅದು ಕಳೆಯೋದಕ್ಕೆ ತುಂಬ ಸಮಯ ಅನ್ನೋದು ಹಿಡಿಯೋದಿಲ್ಲ ತುಂಬ ಬೇಗನೆ ಅದು ಕಾಂಪೋಸ್ಟ್ ಆಗಿ ತಯಾರಾಗುತ್ತೆ ಇನ್ನು ಈ ಒಂದು ಫರ್ಟಿಲೈಸರ್ನ ಹಾಕೋದಕ್ಕಿಂತ ಮುಂಚೆ ಗಿಡಗಳಲ್ಲಿ ಸ್ವಲ್ಪ ಮಣ್ಣನ್ನು ಬಿಡಿಸ್ಕೋಬೇಕಾಗತ್ತೆ ಬುಡದಲ್ಲಿ ಸ್ವಲ್ಪ ಗಿಡಗಳ ಬುಡದಲ್ಲಿ ಮಣ್ಣನ್ನು ಬಿಡಿಸ್ಕೊಂಡು ಆನಂತರ ನೀವು ಈ ಫರ್ಟಿಲೈಸರ್ನ ಹಾಕೋದ್ರಿಂದ ತುಂಬನೇ ಬೇಗ ಮಣ್ಣು ಹಾಗೆ ಬೇರು ಆ ಫರ್ಟಿಲೈಸರಲ್ಲಿರೋವಂಥ ಪೋಷಕಾಂಶಗಳನ್ನು ಹೀರ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಹಾಗೆ ಈ ಫರ್ಟಿಲೈಸರ್ ಹಾಕೋದಕ್ಕಿಂತ ಮುಂಚೆ ನೀವು ನೀರನ್ನ ಹಾಕಿರಬಾರ್ದು ನೀವೇನಾದರೂ ಮುಂಚೆನೇ ನೀರು ಹಾಕಿದರೆ ಅಥವಾ ಮಳೆ ಬಿದ್ದು ಚೆನ್ನಾಗಿ ಪಾಟಲ್ಲಿ ಅಥವಾ ಗಿಡದಲ್ಲಿ ನೀರಿನ ಅಂಶ ಇದೆ ಅನ್ನೋದಾದರೆ ನಾವು ಹಾಕಿರುವಂಥ ಎಲ್ಲ ಕೆಳಗಡೆ ಡ್ರೈನೇಜ್ ಹೋಲಲ್ಲಿ ಬಂದುಬಿಡುತ್ತೆ ಈ ರೀತಿ ಬಂದ್ಬಿಟ್ಟಾಗ ಅದ್ರ ಪೋಷಕಾಂಶಗಳೆಲ್ಲ ಕೆಳಗಡೆ ಹೋಗ್ಬಿಡುತ್ತೆ ಗಿಡಕ್ಕೆ ಸಿಕ್ಕೋದಿಲ್ಲ ಹಾಗಾಗಿ ಒಂದಿನ ಅಥವಾ ಎರಡು ದಿನ ಗಿಡಕ್ಕೆ ನೀರು ಹಾಕದೆ ಆನಂತರ ನೀವು ಇದಕ್ಕೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಆ ಗಿಡ ಎಷ್ಟು ದೊಡ್ಡದಾಗಿದೆ ಅಥವಾ ಪಾಟ್ ಎಷ್ಟು ದೊಡ್ಡದಾಗಿದೆ ಅನ್ನೋದ್ರ ಅನುಸಾರವಾಗಿ ನೀವು ಒಂದು ಫರ್ಟಿಲೈಸರ್ನ ಹಾಕಿ ಹಾಕ್ತಾ ಬರಬೇಕಾಗತ್ತೆ ದೊಡ್ಡ ಗಿಡ ದೊಡ್ಡ ಆದರೆ ಸ್ವಲ್ಪ ದೊಡ್ಡದಾಗ ಅಂದರೆ ಸ್ವಲ್ಪ ಜಾಸ್ತಿ ಹಾಕಬೇಕಾಗತ್ತೆ ಚಿಕ್ಕ ಗಿಡ ಚಿಕ್ಕ ಪಾಟಲ್ ಇದೆ ಅಂತಾದರೆ ಸ್ವಲ್ಪನೇ ಹಾಕಬೇಕು ಡ್ರೈನೇಜ್ ಹೋಲಿಂದ ಎಲ್ಲ ಈಚೆ ಬರೋ ರೀತಿ ಹಾಕಬೇಡಿ ಅದೆಲ್ಲ ತುಂಬಾ ವೇಸ್ಟ್ ಆಗುತ್ತೆ ಎಷ್ಟು ಆ ಗಿಡಕ್ಕೆ ಅವಶ್ಯಕತೆ ಇದೆಯೋ ಅಷ್ಟು ಮಾತ್ರ ನೀವು ಹಾಕ್ಕೊಳ್ಳಿ ಬೇರೆ ಇದೇ ರೀತಿ ಈರುಳ್ಳಿ ಸಿಪ್ಪೆ ಬೆಳ್ಳುಳ್ಳಿ ಸಿಪ್ಪೆ ಮಾತ್ರ ಅಲ್ಲದೆ ಬನಾನಾ ಪೀಲ್ಸ್ ಆಗಿರ್ಬೋದು ಅಂದರೆ ಬಾಳೆಹಣ್ಣಿನ ಸಿಪ್ಪೆ ಆಗಿರ್ಬೋದು ಅಥವಾ ಬೇರೆ ಹಣ್ಣಿನ ಸಿಪ್ಪೆಗಳಾಗಿರ್ಬೋದು ಅಥವಾ ಮೊಟ್ಟೆ ಶೆಲ್ಸ್ ಬರುತ್ತಲ್ಲ ಮೊಟ್ಟೆ ಸಿಪ್ಪೆಗಳು ಅದನ್ನು ಪುಡಿ ಪುಡಿ ಮಾಡಿ ಈ ರೀತಿ ನೀರಲ್ಲಿ ನೆನೆಸಿ ಕೂಡ ನೀವು ಫರ್ಟಿಲೈಸರ್ ರೀತಿ ಹಾಕ್ಬೋದು ತುಂಬಾ ಚೆನ್ನಾಗಿ ಗಿಡಗಳು ಗ್ರೋ ಆಗುತ್ತೆ ತುಂಬ ಬೇಗನೆ ಗ್ರೋ ಆಗುತ್ತೆ ಕಾಫಿ ಹಾಗೆ ಟೀ ಡಿಕಾಕ್ಷನ್ ಪೌಡ್ರನ್ನು ಕೂಡ ನೀವು ನೀರಲ್ಲಿ ನೆನೆಸಿ ಅನಂತರ ಗಿಡಗಳಿಗೆ ಹಾಕ್ಬೋದು ಅಕ್ಕಿ ಬೇಳೆ ತೊಳೆದಿರೋವಂಥ ನೀರುಗಳ್ನ ಹಾಕ್ಬೋದು ಈ ರೀತಿ ಮಾಡ್ತಾ ಇದ್ರೆ ನಮ್ಮ ಗಿಡಗಳು ಕೂಡ ಚೆನ್ನಾಗಿ ಬರುತ್ತೆ ಒಂದು ಹದಿನೈದು ದಿನಕ್ಕೊಂದ್ಸಲ ಸಲ ಒಂದು ವಾರಕ್ಕೊಂದ್ಸಲ ಸಲ ಈ ರೀತಿ ಮಾಡ್ತಾ ಇದ್ರೆ ಹಾಗೆ ಹೂಗಳು ಕೂಡ ಜಾಸ್ತಿ ಬಿಡುತ್ತೆ ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಒಂದು ಯೂಸ್ಫುಲ್ ಆದಂತಹ ಗಾರ್ಡನಿಂಗ್ ವಿಡಿಯೋ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ಬರಿ ತಿಳಿಸಿ ನನ್ನ ಚಾನಲ್ನ ಮಸ್ತಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್